ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಕೂಡ ಶುಭ ಮುಂಜಾನೆ ಈ ಶುಭ ದಿನಕ್ಕಾಗಿ ಹೊಸ ದಿನಕ್ಕಾಗಿ ದೇವರ ಅನುಗ್ರಹಕ್ಕಾಗಿ ನಾವು ಕೃತಜ್ಞತೆಗಳನ್ನು ಹೇಳೋಣ ಎಷ್ಟೋ ಜನರಿಗೆ ಈ ಹೊಸ ದಿನ ಸಿಗಲಿಲ್ಲ ಎಷ್ಟೋ ಜನರಿಗೆ ಈ ಸಂದೇಶವನ್ನು ಕೇಳುವ ಭಾಗ್ಯವಿಲ್ಲ ಎಷ್ಟೋ ಜನರಿಗೆ ಈ ಸಂದೇಶವನ್ನು ಆಲಿಸುವ ಪಡೆದುಕೊಳ್ಳುವ ಸೌಭಾಗ್ಯವೂ ಕೂಡ ಇಲ್ಲ ಆದರೆ ದೇವರು ನಮಗೆ ಕೊಟ್ಟಿದ್ದಾರೆ ಆ ದೇವರಿಗೆ ಕೃತಜ್ಞತೆಗಳನ್ನು ಹೇಳ್ತಾ ಈ ಹೊಸ ದಿನದ ಸಂದೇಶವನ್ನು ಆಲಿಸಲಿಕ್ಕೆ ನಾನು ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ಇಂದಿನ ಸಂದೇಶ ಮತ್ತಾಯನ ಶುಭ ಸಂದೇಶದಿಂದ ಏಳನೇ ಅಧ್ಯಾಯ ಹನ್ನೆರಡನೆಯ ವಚನ ಜನರು ನಿಮಗೆ ಏನೇನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ ಧರ್ಮಶಾಸ್ತ್ರದ ಹಾಗೂ ಪ್ರವಾದನೆಗಳ ಸಾರ ಇದೆ ಇದು ಪ್ರಭುವಿನ ಸಂದೇಶ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಸುಂದರ ಸುಮಧುರ ಒಂದು ಸಂಭ್ರಮದ ಸಂದೇಶವನ್ನು ಪ್ರಭು ಈ ಮುಂಜಾನೆಯ ವೇಳೆಯಲ್ಲಿ ನಮಗೆ ಕೊಡ್ತಾ ಇದ್ದಾರೆ ಇದು ಒಂದು ಸುವರ್ಣ ಸೂತ್ರ ಇದು ಬಂಗಾರದ ಸೂತ್ರ ಪ್ರಭು ನಮಗೆ ಕೊಡ್ತಿದ್ದಾರೆ ಇನ್ನೊಂದು ಅರ್ಥದಲ್ಲಿ ನಿನ್ನಂತೆ ನೀನು ಪರರನ್ನ ಪ್ರೀತಿಸಬೇಕು ನಿನ್ನಂತೆ ನೀನು ಇತರರನ್ನ ಗೌರವಿಸಬೇಕು ನಿನ್ನಂತೆ ನೀನು ಇತರರನ್ನ ಪೋಷಿಸಬೇಕು ಅದುವೇ ಈ ಸುವರ್ಣ ಸೂತ್ರದ ಮುಖ್ಯ ಒಂದು ತತ್ವ ನಾವು ಯಾಜಕ ಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ಓದ್ತೀವಿ ನಿನ್ನ ಸ್ವಜನರಲ್ಲಿ ಯಾರಿಗೂ ಕೇಡಿಗೆ ಕೇಡು ಮಾಡಬೇಡ ಅವರಿಗೆ ವಿರುದ್ಧ ಮತ್ಸರ ಇಟ್ಟುಕೊಳ್ಬೇಡ ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು ನಾನೇ ಸರ್ವೇಶ್ವರ ನೀನು ನಿನ್ನ ಕುಟುಂಬದಲ್ಲಿ ಮೊದಲು ಪ್ರೀತಿಸಬೇಕು ನಿನ್ನ ಕುಟುಂಬದವರಿಗೆ ಕಂಡ್ರೆ ನಿನಗೆ ಆಗೋದಿಲ್ಲ ನಿನ್ನ ಕುಟುಂಬದವರನ್ನ ಕಂಡ್ರೆ ನೀನು ದ್ವೇಷಿಸ್ತಾ ಇದೀಯಾ ಹಾಗಾದ್ರೆ ದೇವರ ಆಶೀರ್ವಾದ ನಿನ್ನ ಮನೆಗೆ ಹೇಗೆ ಬರಲಿಕ್ಕೆ ಸಾಧ್ಯ ನಿನ್ನ ಸಂಬಂಧಿಕರನ್ನ ಕಂಡ್ರೆ ನಿನಗೆ ಆಗೋದಿಲ್ಲ ನಿನ್ನ ಧರ್ಮ ಕೇಂದ್ರದ ಜನರಿಗೆ ನಿನಗೆ ನಿನಗಾಗೋದಿಲ್ಲ ನಿನ್ನ ಸಮಾಜದ ಜನರು ನಿನಗೆ ನಿನಗಾಗೋದಿಲ್ಲ ದೇವರ ಆಶೀರ್ವಾದ ನಿನಗೆ ಸಿಗೋದಿಲ್ಲ ಇನ್ನೊಂದು ಅರ್ಥದಲ್ಲಿ ನಿನ್ನಂತೆ ನೀನು ಪರರನ್ನ ಪ್ರೀತಿಸೋದಿಲ್ಲ ನಾವು ಜಕಾರ್ಯ ಎಂಟನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಓದ್ತೀವಿ ನಿಮ್ಮಲ್ಲಿ ಯಾರೂ ನೆರೆಯವನಿಗೆ ಕೇಡು ಬಗೆಯದಿರಲಿ ಸುಳ್ಳು ಸಾಕ್ಷ್ಯಕ್ಕೆ ಎಂದೂ ಸಂತೋಷ ಪಡಬೇಡಿ ಇದೆಲ್ಲ ನನಗೆ ಅಸಹ್ಯ ಇದು ಸೇನಾಧೀಶ್ವರನಾದ ಸರ್ವೇಶ್ವರನ ನುಡಿ ನೀವು ಯಾರಿಗೂ ಕೇಡ್ ಮಾಡಬಾರ್ದು ಅದು ಹಾಗಾದರೆ ನೀವು ಇತರರಿಗೆ ಪ್ರೀತಿ ಮಾಡಿದ ಹಾಗೆ ಇಲ್ಲ ನೀವು ಸುಳ್ಳು ಸಾಕ್ಷಿ ಹೇಳಬಾರ್ದು ಅದು ಸರ್ವೇಶ್ವರನಿಗೆ ಅಸಹ್ಯ ನಾವು ಗಲಾತಿದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನಾಲ್ಕರಲ್ಲಿ ಓದ್ತೀವಿ ನೀನು ನಿನ್ನನ್ನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಎಂಬ ಒಂದೇ ಒಂದು ವಚನದಲ್ಲಿ ಇಡೀ ಧರ್ಮಶಾಸ್ತ್ರ ಅಡಗಿದೆ ಕೇವಲ ದೇವರನ್ನ ಪ್ರೀತಿಸ್ತೇನೆಂದ ತಕ್ಷಣ ದೇವರ ಆಶೀರ್ವಾದ ಇಲ್ಲ ದೇವರನ್ನು ಪ್ರೀತಿಸಬೇಕು ಆ ಪ್ರೀತಿ ನೀನು ನೆರೆ ಹೊರೆಯವರಲ್ಲಿ ತೋರಿಸ್ಬೇಕು ನೀನು ನೆರೆಯವರಲ್ಲಿ ಆ ಪ್ರೀತಿಯನ್ನು ತೋರಿಸ್ದೇ ಇದ್ರೆ ನೀನು ನೂರು ವರ್ಷ ಬದುಕಿ ನೂರು ವರ್ಷ ಪ್ರಾರ್ಥಿಸಿದ್ರು ಆ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಆಗುವ ಪ್ರಾರ್ಥನೆಯಲ್ಲ ತಪಸ್ಸು ಕಾಲದಲ್ಲಿ ನಾವು ಉಪವಾಸ ಮಾಡ್ತೀವಿ ತಪಸ್ಸು ಕಾಲದಲ್ಲಿ ನಾವು ಅನೇಕ ಆಹಾರ ಪದಾರ್ಥಗಳನ್ನು ತ್ಯಜಿಸ್ತೀವಿ ತಪಸ್ಸು ಕಾಲ ಮುಗಿದ ಮೇಲೆ ಆ ಉಳಿಸಿದ್ದುದನ್ನು ನಾವು ಇತರರೊಂದಿಗೆ ಹಂಚಿಕೊಳ್ಬೇಕು ಅದು ಪ್ರೀತಿ ನಾನು ತಪಸ್ಸು ಕಾಲದಲ್ಲಿ ಉಳಿಸಿದ್ದನ್ನು ಎರಡು ದಿನದಲ್ಲಿ ಮುಗಿಸ್ತೇನೆ ಅಂದರೆ ನಿನ್ನ ತಪಸ್ಸು ಕಾಲದ ಆರಾಧನೆಗೆ ಪ್ರಾರ್ಥನೆಗೆ ಉಪವಾಸಕ್ಕೆ ಯಾವುದೇ ಬೆಲೆ ಇಲ್ಲ ಯಾವುದೇ ಗೌರವವಿಲ್ಲ ಪ್ರಭು ಯೇಸು ಕ್ರಿಸ್ತರು ನೇರವಾಗಿ ಸ್ಪಷ್ಟವಾಗಿ ಹೇಳ್ತಾರೆ ನಿನ್ನನ್ನು ನೀನು ಪ್ರೀತಿಸಿಕೊಳ್ಳುವಂತೆ ಇತರರಿಗೆ ಪ್ರೀತಿಸು ಅಥವಾ ನಿನಗೆ ಪರರು ಏನು ಮಾಡಬೇಕು ಎಂದು ನೀನು ಬಯಸ್ತೀಯ ಅದನ್ನೇ ನೀನು ಬೇರೆಯವರಿಗೆ ಮಾಡು ಆ ಸರ್ವಶಕ್ತನಲ್ಲಿ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡೋಣ ತಂದೆಯಾದ ದೇವರೇ ಈಗೋಯ್ ಮಕ್ಕಳನ್ನು ಹರಸರಿ ಆಶೀರ್ವದಿಸಿರಿ ಇವರಿಗೆ ಬೇಕಾದಂತಹ ಅನುಗ್ರಹ ಆಶೀರ್ವಾದಗಳು ನಿಮ್ಮ ವಿಶೇಷ ಅನುಗ್ರಹಗಳು ಇವರಿಗೆ ಸಿಗುವಂತಾಗಲಿ ಇವರು ತಮ್ಮ ಪ್ರಾರ್ಥನೆಯ ಮೂಲಕ ತಮ್ಮ ಹಂಚಿಕೊಳ್ಳುವಿಕೆಯ ಜೀವನದ ಮೂಲಕ ತಮ್ಮ ತ್ಯಾಗದ ಮೂಲಕ ನಿಮ್ಮನ್ನು ಸ್ತುತಿಸಲು ನಿಮ್ಮನ್ನ ಮಹಿಮೆ ಪಡಿಸಲು ನಿಮ್ಮ ಕರುಣೆಗೆ ಪಾತ್ರರಾಗಲು ಇವರನ್ನ ಕರುಣಿಸಿರಿ ಇವರ ಕುಟುಂಬಗಳನ್ನು ಆಶೀರ್ವದಿಸಿರಿ ಇವರ ಕುಟುಂಬಗಳಲ್ಲಿ ಪ್ರೀತಿಸಲು ನೆರೆ ಹೊರೆಯವರನ್ನ ಪ್ರೀತಿಸಲು ಪರರನ್ನ ಪ್ರೀತಿಸಿ ನಿಮ್ಮನ್ನು ಸ್ತುತಿಸಲು ಬೇಕಾದಂತಹ ಇವರಿಗೆ ಕರುಣಿಸಿರಿ ಈ ಸಂದೇಶವನ್ನು ಆಲಿಸುವ ಪ್ರತಿಯೊಬ್ಬರ ಹರಸಿ ಆಶೀರ್ವದಿಸಿರಿ ಸರ್ವಶಕ್ತ ದೇವರಾದ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಆಮೆನ್